ಸಿನಿಮಾಗಾಗಿ ಬರ್ತಿದ್ದಾರೆ ಆ ವಿಲನ್. 19 ವರ್ಷಗಳ ನಂತರ ಮತ್ತೆ ಕನ್ನಡಕ್ಕೆ ಬರ್ತಿರೋ ಬಾಲಿವುಡ್ ನ ಆ ಡೇರಿಂಗ್ ಡೆವಿಲ್ ವಿಲನ್ ಯಾರ್ ಗೊತ್ತಾ? ಎಸ್, ನೋಡೋಣ ಈ ಸ್ಟೋರಿಯಲ್ಲಿ. ಬಂದ ಬಾಲಿವುಡ್ ಸ್ಟಾರ್ ವಿಲನ್ ನಟ ದರ್ಶನ್ ಸಿನಿಮಾದಲ್ಲಿ ಮಹೇಶ್ ಮಾಂಜ್ರೇಕರ್. ಸ್ಯಾಂಡಲ್ವುಡ್ ನಲ್ಲಿ ವಿಲನ್ ಗಳಿಗೆ ಬರ ಇದೆ. ಆರ್ಮುಗಂ ರವಿಶಂಕರ್ ಹೊರತುಪಡಿಸಿದ್ರೆ ಮತ್ತಿನ್ಯಾರು ಪ್ರಾಮಿಸಿಂಗ್ ಆಗಿ ಕಾಣಿಸಲ್ಲ ಅನ್ನೋರೇ ಹೆಚ್ಚು. ಹಾಗಂತ ಎಲ್ಲಾ ಸಿನಿಮಾದಲ್ಲೂ ರವಿಶಂಕರ್ ಅವರೇ ಖಳನಾಯಕನಾಗಿ ಇರೋಕೆ ಆಗೋದಿಲ್ಲ. ಹೀಗಾಗಿ ಕನ್ನಡದ ಸ್ಟಾರ್ ಸಿನಿಮಾಗಳಲ್ಲಿ ಪರಭಾಷಾ ವಿಲನ್ಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಇದೀಗ ಬಾಲಿವುಡ್ ನ ಸ್ಟಾರ್ ವಿಲನ್ ಮಹೇಶ್ ಮಾಂಜ್ರೇಕರ್ ಮತ್ತೆ ಕನ್ನಡಕ್ಕೆ ಬಂದಿದ್ದಾರೆ, ಅದು ದರ್ಶನ್ ಸಿನಿಮಾಗಾಗಿ. ದರ್ಶನ್ ರ ಡೆವಿಲ್ ಸಿನಿಮಾಗೆ ವಿಲನ್ ಮಹೇಶ್ ಮಾಂಜ್ರೇಕರ್. ಡೆವಿಲ್ ಸದ್ಯ ನಟ ದರ್ಶನ್ ಅಭಿಮಾನಿಗಳು ಕಾಯ್ತಿರೋ ಚಿತ್ರ. ಮಿಲನಾ ಪ್ರಕಾಶ್ ನಿರ್ದೇಶನದ ಜೊತೆಗೆ ನಿರ್ಮಾಣವನ್ನು ಮಾಡುತ್ತಿರೋ ಸಿನಿಮಾ ಡೆವಿಲ್. ಈ ಚಿತ್ರದಲ್ಲಿ ದರ್ಶನ್ ಅಬ್ಬರ ಹೇಗಿರುತ್ತೆ ಅಂತ ಸಣ್ಣ ಝಲಕು ಕೂಡ ಬಿಟ್ಟಿದ್ರು. ಇದೀಗ ದರ್ಶನ್ ನಟನೆಯ ಡೆವಿಲ್ಗೆ ಖಳನಾಯಕನಾಗಿ ಬಾಲಿವುಡ್ ನ ಸ್ಟಾರ್ ನಟ ವಿಲನ್ ಮಹೇಶ್ ಮಾಂಜ್ರೇಕರ್ ಎಂಟ್ರಿ ಕೊಟ್ಟಿದ್ದಾರೆ. ಕನ್ನಡಕ್ಕೆ ಹೊಸಬರೇನಲ್ಲ ಮಹೇಶ್ ಮಾಂಜ್ರೇಕರ್. 2005 ಎನ್ಕೌಂಟರ್ ದಯಾನಾಯಕ ಅನ್ನೋ ಸಿನಿಮಾ ಬಂದಿತ್ತು. ಇದರಲ್ಲಿ ಯೂಸುಫ್ ಖಲೀಲ್ ಪಾತ್ರ ಮಾಡಿದ್ರು ಮಹೇಶ್ ಮಾಂಜ್ರೇಕರ್. ಇದಾದ್ಮೇಲೆ ಕನ್ನಡದ ಯಾವ ಸಿನಿಮಾದಲ್ಲೂ ಮಹೇಶ್ ಕಾಣಿಸ್ಕೊಂಡಿರಲಿಲ್ಲ. ಇದೀಗ ಡೆವಿಲ್ ಚಿತ್ರಕ್ಕಾಗಿ ಮತ್ತೆ ಬಂದಿದ್ದಾರೆ. ದರ್ಶನ್ ಚಿತ್ರದಲ್ಲಿರ್ತಾರೆ ಪರಭಾಷಾ ವಿಲನ್ಸ್. ನಟ ದರ್ಶನ್ ಸಿನಿಮಾಗಳಲ್ಲಿ ಕನ್ನಡ ಕಲಾವಿದರದ್ದೇ ಸಿಂಹಪಾಲು, ಆದರೂ ಕೂಡ ದರ್ಶನ್ ಸಿನಿಮಾಗಳಲ್ಲಿ ಸ್ಟ್ರಾಂಗ್ ವಿಲನ್ ಇರ್ತಾರೆ. ಅದರಲ್ಲೂ ಪರಭಾಷಾ ಖಳನಟರೇ ಹೆಚ್ಚಾಗಿ ಮಿಂಚುವುದು ವಿಶೇಷ. ರಾಬರ್ಟ್ ಹಾಗೂ ಕಾಟೇರಾ ಸಿನಿಮಾದಲ್ಲಿ ಜಗಪತಿ ಬಾಬುರನ್ನ ನೀವು ನೋಡಿದ್ರಿ. ಅಷ್ಟೇ ಅಲ್ಲ, ರಾಬರ್ಟ್ ನಲ್ಲಿ ಬಹುಭಾಷಾ ನಟ ರವಿ ಕಿಶನ್ ಕೂಡ ಬಣ್ಣ ಹಚ್ಚಿದ್ರು. ಯಜಮಾನ ಸಿನಿಮಾದಲ್ಲಿ ಬಾಲಿವುಡ್ ನ ಠಾಕೂರ್ ಅನೂಪ್ ಸಿಂಗ್ ವಿಲನ್ ಆಗಿದ್ರು. ಇನ್ನು ದರ್ಶನ್ ರ ಗಜಾ ಸಿನಿಮಾದಲ್ಲಿ ಪ್ರದೀಪ್ ರಾವತ್ ಖಳನಟರಾಗಿ ಮಿಂಚಿದ್ರು. ವಿಶೇಷ ಅಂದ್ರೆ ಪರಭಾಷಾ ಖಳನಟರು ನಟಿಸಿರೋ ದರ್ಶನ್ ಸಿನಿಮಾಗಳೆಲ್ಲ ಹಿಟ್ ಆಗಿವೆ. ಇದೀಗ ಡೆವಿಲ್ ಸಿನಿಮಾದಲ್ಲಿ ಮಹೇಶ್ ಮಾಂಜ್ರೇಕರ್ ಬಂದಿದ್ದಾರೆ. ಸದ್ಯ ಡೆವಿಲ್ ಸಿನಿಮಾದ ಟಾಕಿ ಪೋರ್ಷನ್ ಶೂಟಿಂಗ್ ನಡೀತಿದೆ. ವೀಕ್ಷಕರ ನೋಡಿದ್ರಲ್ಲ, ಡೆವಿಲ್ ಸಿನಿಮಾಗ ಯಾವ ರೀತಿಗೆ ರೆಸ್ಪಾನ್ಸ್ ಬರ್ತಾ ಇದೆ, ಯಾವ ಯಾವ ನಟರುಗಳು ಇರ್ತಾ ಇದ್ದಾರೆ, ಕಾಸ್ಟ್ ಅಂಡ್ ಕ್ರೂ ಬಗ್ಗೆ ಕೂಡ ಇನ್ನಷ್ಟು ಮಾಹಿತಿಗಳನ್ನ ನಾವು ಬಿಟ್ಟು ಕೊಡ್ತೇವೆ. ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸದ್ಯಕ್ಕೆ ಸಿಕ್ಕಿರೋ ಈ ಅಪ್ಡೇಟ್ ತಗೊಂಡು ಮಜಾ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.